ಹೇಳಿದ್ರೆ ಖುಷಿ ಆಗ. ಒಂದು ಹಸು ಕೇಳುತ್ತೆ ಮನುಷ್ಯನಿಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ, ಎಸ್ ಜಿ ನರಸಿಂಹಾಚಾರ್ಯ ಅಂತ ಬರ್ತಿರ್ಬೇಕು ಶಾಲು. ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಳಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀನಾರಿಗಾದೆಯೋ ಎಲೆ ಮಾನವ ಆಯೆ ಪರಿಗೋಲಾದೆ ರಾಯ ಬೇರಿಗೆಯಾದೆ ರಾಯರ ಕಾಲಿಗೆ ಮುಳ್ಳೊತ್ತುವಾದೆ ಆಯ ಒರಿತು ಕೊಡೆಗೆ ಮಧುರ ಗಾನಕ್ಕಾದೆ ನೀನಾರಿಗಾದೆಯೋ ನೀ ನಾರಿಗಾದೆಯೋ ಎಲೆ ಮಾನವ. ಆದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನಗೈದು ನಾನು ಅಮೃತವ ಮೀವೆ ಅದನುಂಡು ನನಗೆರಡು ಬಗೆವ ಮಾನ ಬಗೆಯು ನೀನಾರಿಗಾದೆಯೋ ಎಲೆ ಮಾನವ. ಒಂದು ಹೇಗೆ ವಿಂಗಡಣೆ ಮಾಡಿದ್ದಾರೆ ನೋಡಿ, ಹಸುವಿನ ಸಗಣಿ ಆಗುವುದಲ್ಲ ಮಲ, ಅದರಿಂದಲೇ ನನಗೆ ಎಷ್ಟು ಪ್ರಯೋಜನ ಇದೆ ಹೇಳುತ್ತಲ್ಲ. ಹಾಗೇ ಇಟ್ಟರೆ ಸಗಣಿ ತಟ್ಟಿದ್ರೆ ಕುರುಳು ತಟ್ಟವೇ ಹಾಕಿದರೆ ಗೊಬ್ಬರ ಸುಟ್ಟರೆ ನೊಸಲಿಗೆ ವಿಭೂತಿ, ಎಷ್ಟೆಲ್ಲ ಉಪಯೋಗ ಇದೆ ಸಗಣಿದು. ನೀನು ಯಾರಿಗಾದ್ಯ ನಿನ್ನ ಪ್ರಯೋಜನ ಯೋಚನೆ ಮಾಡು, ಯಾರು ಬಳಸ್ತಾರಪ್ಪ ಏನ್ ಬಯಸುವುದು ಜಗತ್ತೆ ಭಾಗಿಸ ಋಣಗತಿಯ. ಈ ಋಣಗತಿ ಇದೆಯಲ್ಲ, ಒಂದೊಂದು ಪಕ್ಷಿ ಒಂದೊಂದು ಪ್ರಾಣಿ ನಮ್ಗೆ ಉಪಕಾರ ಮಾಡಿರ್ತಲ್ಲ, ಅದಕ್ಕೆ ನಾವು ಋಣಿಗಳಾಗಿರ್ಬೇಕು. ಯೋಚನೆ ಮಾಡು, ಋಣದ ಲೆಕ್ಕಾಚಾರ